ಸಿಂಹಾಸನ ಕರ್ಣ ನಿರುತಂ ಸಾಮಂತ ರಾಜರಿನ್ ತೊಡಗೂಡಿ ಮೆರವೆ ಮಂಡಲದೊಳ್ ಪರಿವೇಷ್ಟಿತನಾಗಿ ಸೋದರ ದುಶ್ಯಾಸನ ತಾರಾಮಂಡಲದೊಳ್ ಪರಿವೇಷ್ಟಿತನಾಗಿ ಮೆರವೀ ಕೌರವೇಶ್ವರನಿಗೆ ಅದಾರು ಸಮರ ಸೈಂದವ ಕರ್ಣ ಮಹಾಪ್ರಭು ಇರುವರೆ ಎನಗೆ ಸರಿ ಸೌಟ್ ಇರುವರೆ ಸೌಟ್ ಇರುವರೆ ಎನಗೆ ಸರಿ ಸೌಟ್ ಇರುವರೆ ಪುರುಪುಲ ಸಿಂ ಆಸನದಿ ಚಲವ ಬಿಡದೆ ಸೌಂದರ್ಯಕ್ಕೆ ಕೈಗದರು ಎನಿಸಿ ಬಾಳುತ್ತೆ ಗುರುಕುಲ ಸಿಂ ಆಸನದಿ ಚಲವ ಬಿಡದೆ ಚಂದ್ರದಿಗೆ ಕೈಗದರು ಎನಿಸಿ ಬಾಳು ಸೋಟ್ ಇರುವರಂತೆ ನಿನಗೆ ಸರಿ ಸೋಟ್ ಇರುವರಂತೆ ಸೋದರ ಶಾಸನ ಭೀಷ್ಮ ಗುರುದ್ರೋಣಾದಿಗಳಿರಲು ಸೌಂದರ್ಯ ರಣದ ರಿಪುಗಳು ಒದಿಸದೆ ಬಿಡುವನೆ ಗುರುದ್ರೋಣಾದಿಗಳಿರಲು ಸೂರ್ಯನು ಹಣದ ರಿಪುಗಳು ಒದಿಸದೆ ಬಿಡುವನೆ ಈ ಮಾವಸಕುನಿ ಸಲಹೆ ನೀಡದಿರುವನೆ ಮಾವ ಮಿತ್ರ ಕರ್ಣ ಶತ್ರುಗಳನ್ನು ಒದಿಸನೆ ಈ ಮಾವಸಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಅನುಜ ಶಾಸನ ಕಣ್ಣು ನಿಲ್ಪನೆ ಸೋದರ ಅನುಜದು ಶಾಸನ ಅವರನ್ನು ಒದು ನಿಲ್ಪನೆ ಈಗಿರುವಲ್ಲಿ ಸೋಟ್ ಇರುವರೆ ನನಗೆ ಸರಿ ಸೋಟ್ ಇರುವರೆ ಸೋಟ್ ಇರುವರೆ ನನಗೆ ಸರಿ ಸೋಟ್ ಇರುವರೆ ಆಸನದಿ ಚಲವ ಬಿಡದೆ ಸೌಂದರ್ಯ ಕೈಕದರು ಎನಿಸಿ ಬಾಳು ಗುರುಕುಲ ಸಿಂ ಆಸನದಿ ಚಲವ ಬಿಡದೆ ಸೌಂದರ್ಯ ಕೈಕದರು ಎನಿಸಿ ಬಾಳು ಸಾಟ್ ಇರುವರೆ ನನಗೆ ಸರಿ ಸಾಟ್ ಇರುವರೆ ಸಾಟ್ ಇರುವರೆ ನನಗೆ ಸರಿ ಸಾಟ್ ಇರುವರೆ ಪಿತಾಮಹ ಗುರುದೇವ ಸಹೋದರ ದುಶ್ಯಾಸನ ಕರ್ಣ ಸೈಂದವ ಸಕುನಿ ಮಾವ ಪಿತಾಮಹ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರ ಆ ಪಾಂಡವರು ರಾಜ್ಯ ಕೋಸಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಗೊಲ್ಲ ಕೃಷ್ಣನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನೇ ಕೇಳಿದರಂತೆ. ಅರಣ್ಯದಲ್ಲಿ ಅನಾಗರಿಕರನ್ನು ವಾಸ ಮಾಡಿಕೊಂಡಿದ್ದರು ಅಟ್ಟಹಾಸವು ಎಷ್ಟರ ಮಟ್ಟಿಗೆ ನೋಡಿದಿರ? ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೇ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಏನು ಹೇಳಿದಿರಿ? ಯುದ್ಧ? ನಾನು ಅದಕ್ಕೆ ಸತಾ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಆ ಪಾಂಡವರು ಅದರ ಹಿಡಿತಕ್ಕೆ ಸಿಕ್ಕಿದರೆ ಮದಿಸಿದ ಆನೆ ಕಾಲಿಗೆ ಸಿಕ್ಕ ಹಾಳೆ ಹಣ್ಣಿನಂತೆ ನಜ್ಜಿಗುಜ್ಜಾಗುವರು. ಅದಿರಲಿ ಸಹೋದರ,
ಆ ಪಾಂಡವರ ಮಾರಾಯಣ ಯಜ್ಞವನ್ನು ಮಾಡಲು ಸರಿಯಾದ ಕರ್ಮೋಪದೇಶಕನಾರು. ನಮ್ಮ ಅಂಗರಾದ ಕರ್ಣನಿಲ್ಲದೆ ಪೂಜ್ಯರಾದ ಭೀಷ್ಮಾಚಾರ್ಯರು ಮತ್ತು ದ್ರೋಣಾಚಾರ್ಯರು ಇರುವಾಗ ಅವರ ಮುಂದೆ ಮಕ್ಕಳಾದ ನಮಗೇಕೆ ಆ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ, ಪುರುಷೋತ್ತಮನು ದಯಮಾಡಿಸುತ್ತಿರುವ. ಏನು ಪುರುಷೋತ್ತಮನು? ಯಾರಿಗೆ ಪುರುಷೋತ್ತಮ? ಅವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ಓರ್ವ ದಾಸೀಪುತ್ರನ ಮನೆಗೆ ಹೋದನಂತೆ. ಅವನು ಪುರುಷೋತ್ತಮನೇ? ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚಿಸಲು ಬರುತ್ತಿಲ್ಲ. ಓಹೋ, ಯಾರು? ಎದುರ ಚಿಕ್ಕಪ್ಪ ಮಹಾಶಯ, ಪಾಂಡವರಿಗೆ ರಾಜ್ಯವು ನ್ಯಾಯವಾಗಿ ಬರಬೇಕು. ನಾನು ಅದನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು ಸುಮ್ಮನಿರು. ಸುಯೋಧನ, ಯುದ್ಧವೆಂಬ ಕಾಡುಗಿಚ್ಚು ಹಬ್ಬಿದ ಮೇಲೆ ಅದನ್ನು ರಕ್ತ ಪ್ರವಾಹದಿಂದಲ್ಲದೆ ಮತ್ತಾವುದರಿಂದಲೂ ಆರಿಸಲು ಸಾಧ್ಯವಿಲ್ಲ. ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಅಪಥ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ಸುಯೋಧನ, ನಿನಗೆ ಮರಣ ಕಾಲವು ಸನ್ನಿಹಿತವಾಗಿರುವುದರಿಂದ ನಿನ್ನ ಬುದ್ಧಿಯು ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ. ಸಕಲ ವೀರರಿಂದ ಪರಿವೃತನಾದ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ಹಿತವಚನಗಳು ಅನಾವಶ್ಯಕ. ಸಹೋದರ ದುಶ್ಯಾಸನ, ಈತನು ಪೂಜ್ಯನು, ಹಿರಿಯವನೆಂದು ಸುಮ್ಮನಿದ್ದರೆ ರಾಜಸ್ಥಾನವೆಂಬ ಮರ್ಯಾದೆಯನ್ನು ಲೆಕ್ಕಿಸದೆ ಮಾತನಾಡುತ್ತಿರುವನು. ಈತನು ಸಭೆಯಿಂದ ಆಚೆ ಕಳಿಸು. ನಮ್ಮಣ್ಣನ ಆಜ್ಞೆಯಂತೆ ಕೂಡಲೇ ಈ ಸಭೆಯಿಂದ ಹೊರಡುವಂತನಾಗು, ಇಲ್ಲದಿದ್ದರೆ ನನ್ನ ಗದೆಯಿಂದ ನಿನ್ನನ್ನು ಅಪ್ಪಳಿಸಿಬಿಡುವೆನು. ಛೀ ಪಾಪಿಗಳಿರ, ಕುರು ಸಾಮ್ರಾಜ್ಯದ ಮಂತ್ರಿಯಾದ ನನ್ನನ್ನು ಸಭೆಯಿಂದ ಹೊರಗೆ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ ನಿನಗೆ? ಸುಯೋಧನ, ಸುಯೋಧನ, ನೀನು ಎಷ್ಟೇ ಅಯೋಗ್ಯನಾದರೂ ನಮಗೆ ತಿಳಿದಿರುವ ನೀತಿ ವಚನಗಳನ್ನು ಹೇಳಬೇಕಾದದ್ದು ಜ್ಞಾನಿಗಳಾದ ನಮ್ಮಗಳ ಕರ್ತವ್ಯ. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವೆಯಲ್ಲ, ನೀನು ಘೋರವಾದ ನರಕಕ್ಕೆ ಹೋಗುವೆ. ಹೇಳುವೆನು ಕೇಳು. ಹಿಂದೆ ನೀನು ದ್ರೌಪದಿ ವಸ್ತ್ರಾಪರಣ ಮಾಡಿ ಅಪಮಾನ ಪಡಿಸಿದಾಗ ಆ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ಈ ಬಿಲ್ಲನ್ನು ಇಟ್ಟುಕೊಂಡಿದ್ದೆನು. ಇದರಿಂದ ಈ ಬಿಲ್ಲಿನಿಂದ ಇನ್ಯಾವ ಪ್ರಯೋಜನವಿಲ್ಲವೋ ಇದನ್ನು ಇಲ್ಲಿಯೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು, ಪ್ರಮಾದವಾಯಿತು. ದುರ್ಯೋಧನ, ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ, ಅಯ್ಯೋ ಮುಂದೇನು ಗತಿ? ಕರ್ಣ, ಈ ವಿದುರ ಕೊಟ್ಟು ಬೆದರಿಕೆಗೆ ನೀನು ಎದುರುವಂತಿದೆಯಲ್ಲ, ಕೇಳು. ದುರದೋ ಪಾರ್ಥನ ಶಿರವಂ ತರಿದು, ದುರದೋ ಪಾರ್ಥನ ಶಿರವಂ ತರಿದು, ಕರಳಿಗೆ ಉರುಳು ಬನೆನುತ ಶಮತವನಂತು. ಕರ್ಣ, ಕರ್ಣ, ಮಹೇಶ್ವರನ ವರನ ಮೆಚ್ಚಿಸಿ, ಮಹೇಶ್ವರನ ವರನ ಮೆಚ್ಚಿಸಿ,
ವರ ಚಾಂಪವನಾಂತ ಸಮರ ಹರೈ ಕರ್ಣ ಆ ಕರ್ಣ ಈ ವಿದುರ ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನೇ ಈ ವಿದುರಿನಿಂದ ನಮಗಾವ ಪ್ರಯೋಜನ? ಕೇವಲ ಒಂದು ಬಿಲ್ಲಿಗಾಗಿ ಇಷ್ಟೊಂದು ಯೋಚಿಸುವುದೇ? ಅದಿರಲಿ, ಎಲ್ಲರೂ ಕೇಳಿರಿ. ಪಾಂಡವರ ದೂತನು ಇಲ್ಲಿಗೆ ಬಂದಾಗ ಯಾರಾದರೂ ಎದ್ದು ನಿಂತು ಮರ್ಯಾದೆಯನ್ನು ಸೂಚಿಸಿದರೆ ಅವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾಗುವುದು. ಎಚ್ಚರಿಕೆ ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಲೆಂದು ಹೇಳಿದೆಲ್ಲ ಸಿದ್ಧವಾಗಿರುವುದೇ? ಸಿದ್ಧವಾಗಿದೆ, ಇದು ತೆಗೆದುಕೊಳ್ಳಿ. ಎಲ್ಲಿ? ಕೊಡು. ಆ ದೂತನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿರುವಾಗ ದುರ್ಯೋಧನು ಕಣ್ಣಿತ್ತು ಸಹ ನೋಡದೆ ಕುಳಿತಿರೋನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗುವು ನನ್ನ ಯೋಗ ಮಾಯ. ದುರ್ಯೋಧನ, ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದದ ಮೇಲೆ ಬಿದ್ದು ನಮಸ್ಕರಿಸಬಹುದೇ? ಛೇ, ಹೇಳಿದರೆ ನಾನೇ ನಿನ್ನ ಬಳಿ ಬರುತ್ತಿದ್ದನಲ್ಲ ದುರ್ಯೋಧನ. ಕೃಷ್ಣ, ಗೋಪಾಲಕನಾಗಿ ಗೋವುಗಳನ್ನು ಕದ್ದದ್ದಾಯಿತು, ಜಾರನಾಗಿ ಗೋಪಿಕಾಸ್ತ್ರೀಯರನ್ನು ಕಡಿಸಿದ್ದಾಯಿತು, ಮೋಸದಿಂದ ಅನೇಕರನ್ನು ಕೊಂದದ್ದಾಯಿತು. ಅಷ್ಟೆಲ್ಲ ಸಾಲದೆ ಈಗ ದೂತನಾಗಿ ಬರಬಹುದೇ? ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದರು ಈ ಭೂತಾಯಿಗೆ ಎಂದು ತಿಳಿ. ನೀನು ನನ್ನರಮನೆಗೆ ನೆಟ್ಟಗೆ ಬರುಗು ಎಂದು ಭೋಗ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿದ್ದನು. ಆದರೆ ನೀನು ಅದೆಲ್ಲವನ್ನು ಬಿಟ್ಟು ಓರ್ವ ದಾಸಿಪುತ್ರನ ಮನೆಗೆ ಹೋಗಬಹುದೇ? ಏಕೆ? ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ, ಇವರ ಮನೆಗಳಿಗಾದರೂ ಹೋಗಬಹುದಿತ್ತಲ್ಲ. ಹೋಗಲಿಲ್ಲ. ಎಷ್ಟೇ ಆಗಲಿ, ಗೊಲ್ಲ ತಿಳುವಳಿಕೆ ಇಲ್ಲ. ಗೊಲ್ಲರಿಂದ ಪರಿವೇಷ್ಟಿತನಾದ ನಿನಗೆ ಗೊಲ್ಲ ಬುದ್ಧಿಯು ಹೇಗೆ ತಾನೇ ಓದಿತು? ಬಂದದ್ದಾಯಿತು, ಆ ಪೀಠದಲ್ಲಿ ಕುಳಿತುಕೋ. ಕೃಷ್ಣ, ನರ್ತನವೆಂದರೆ ನಿನಗೆ ಬಹುಮಮತಿ ಅಲ್ಲವೇ? ಇದ್ದರು ಇರಬಹುದು. ಇರಬಹುದೇನು, ಇದ್ದೇ ಇರುತ್ತದೆ. ನಿನ್ನ ದಾರಕಿಯ ನರ್ತನವನ್ನು ನೋಡಿ ನೋಡಿ ಬೇಸತ್ತಿರುವೆ. ನನ್ನ ಅರಮನೆಯ ರಾಜ ನರ್ತನವನ್ನು ನೋಡಿ ಆನಂದಿಸು ಸಹೋದರ. ಎಲ್ಲಿ ನರ್ತಕಿಯನ್ನು ಬರಮಾಡತಕ್ಕದ್ದು? ಕರುನಾಡ ಕುರುಭೂಪ ರಾಜೇಶ್ವರ, ಕರುನಾಡ ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರಾದೀರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರಾದಿ ಕರುನಾಡ ಕುರುಭೂಪ ರಾಜೇಶ್ವರ. ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ,
ನೀವು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕಾರಣನ ಪರಮಾತ್ಮ ಚಾಪ ವಿದ್ಯೆಯ ಬಲ್ಲ ಕಾರಣನ ಪರಮಾತ್ಮ ಸೋದರ ಮಾವನ ಗೌರವೇಶ್ವರ ಆ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಪಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ 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 ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಡ ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರಾಧೀರ ಕುರುವಂಶ ಕುಲ ತಿಲಕ ಮುಕುಟೇಶ್ವರಾಧೀರ ಕರುನಾಡ ಕುರುಭೂಪ ರಾಜೇಶ್ವರ Thank you.
ಸುವರ್ಣಧಾರಿ ಚೆಲುವ ಕೃಷ್ಣ ನೀಲವರ್ಣದ ಚೆಲುವ ಕೃಷ್ಣ ಕೊಳಲನಾದದಿ ನಲಿವ ಕೊಳಲನಾದದಿ ನಲಿವ ಜಗವ ಜನರ ಮರುಳುಗೊಳಿಪ ಕೃಷ್ಣ 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 ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಕನದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಕನದಾರಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸಾಟಿ ಯಾರಿಗರಿ ಚಲದಲ್ಗ ಮಲ್ಲನ ಚಲದಲ್ಗ ಮಲ್ಲನ ಕುರವೇಶ್ವರ ಚಲದಲ್ಗ ಮಲ್ಲನ ಕುರವೇಶ್ವರ ಕರುನಾಡ ಕುರು ಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮುಕುಟೇಶ್ವರ ಕರುನಾಡ ಕುರು ಭೂಪ ರಾಜೇಶ್ವರ 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 ಕುಲ ತಿಲಕ ಮುಕುಟೇಶ್ವರಾದಿ ಕರುನಾಡ ಕುರು ಭೂಪ ರಾಜೇಶ್ವರ 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 ಮುರಾರಿಯು ಬಂದ ಮುಖ್ಯ ಉದ್ದೇಶವನ್ನು ಸಭೆಯಲ್ಲಿ ತಿಳಿಸಬಹುದು ತಿಳಿಸುವೆ ಪರಮ ಪೂಜ್ಯರಾದ ಆಚಾರ್ಯರೇ ಕುರುರುದ್ದರೆ ಕೌರವನ ಪಕ್ಷಿಯವರೇ ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ ಕುರು ಪಾಂಡವರ ಭವಿಷ್ಯ ರಾಜ್ಯಕಾರ್ಯದ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು ಈ ವಿಷಯದ ಉಪೇಕ್ಷೆ ಪಕ್ಷಪಾತ ಅಸಂಬಂಧ ಫಲಾಪ ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ ನೀವು ಆ ರೀತಿ ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿ ಈ ಸಮಗ್ರವಾದ ಭಾರತ ಭೂಮಿಯನ್ನು ಅಮೃತದಾರಿಯಿಂದ ಅಭಿಷೇಕ ಮಾಡಿರುವಿರೋ ಅಥವಾ ಭಯಂಕರವಾದ ರಕ್ತದಾರಿಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸಿರೋ ಇವೆರಡರಲ್ಲಿ ಒಂದು ಪ್ರಶ್ನೆಯು ನಿರ್ಣಯಿಸಲ್ಪಡಬೇಕಾಗಿದೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ ನೀವು ಅವರು ತೋರಿ ದೀರ್ಘ ವೈರವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ ಪಾಂಡವರ ಈ ವಿನಯ ವಚನ ಕೇಳಿದಿರಾ ಕಪಟ ದ್ವೀತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸ ಮುಗಿಸಿಕೊಂಡು ನೀವು ಬಾಲ್ಯದಿಂದ ಅವರ ಮೇಲೆ ತೋರದ ದೀರ್ಘ ವೈಭವವನ್ನು ಮರೆಯಲು ಪಾಂಡುನಂದರು ಸಿದ್ಧರಿದ್ದಾರೆ ಮುಂದೆ ದ್ರೌಪದಿಗೆ ಮಾಡಿದ ವಸ್ತ್ರಾಪಹರಣ ಇಂಥ ಮಹಾಪಾಪಗಳನ್ನು ಮನಿಸಿ ತಮಗೆ ಸಲ್ಲಬೇಕಾದ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂಥ ಸುಸ್ಯಮಿನ ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಕೌರವೇಶ್ವರ ಅವರ ಸಂದೇಶದೊಡನೆ ನಾನು ಈ ಸಂದೇಶವನ್ನು ಸೇರಿಸಿದ್ದೇನೆ ಮುಂದಿನ ವಿಚಾರ ಅವಿಚಾರ ಕರ್ತವ್ಯ ಆ ಕರ್ತವ್ಯಗಳನ್ನು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ
ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜವನ್ನು ಕೊಟ್ಟು ಅವರನ್ನು ಆಧರಿಸು. ವಿದುರ, ನನ್ನ ಮಾತನ್ನು ಸ್ವಲ್ಪ ಕೇಳುವಯ್ಯ. ಅಗ್ರಜ, ಏತಕ್ಕೆ ಇಂತ ದುರುಳ ಮಗನೇ
ಒಡಂಬಡುವುದೇ ಇಲ್ಲವಲ್ಲ. ಬೇಡ, ನನ್ನ ಮಾತನ್ನು ಕೇಳು. ಭೀಷ್ಮರ ಉದ್ದೇಶ, ದ್ರೋಣರ ಆದೇಶ, ಪರಮಾತ್ಮನ ಸಂದೇಶ, ವಿದುರನ ಉದ್ದೇಶ, ನನ್ನ ಆದೇಶ ಒಂದೇ ಆಗಿದೆ. ಸತ್ಯದ ಈ ಪರಮಾತ್ಮನ ಸಂಧಿಯನ್ನು ಧಿಕ್ಕರಿಸಿ ಹಸ್ತಾಂಗತನಾಗಬೇಡ. ಪರಮಾತ್ಮನ ಮಾತಿನಂತೆ ಅದು ರಾಜ್ಯವನ್ನು ಕೊಟ್ಟು ಆಚರಿಸುತ್ತ ಅಗ್ರಜ ಸಾವಕಾಶವಾಗಿ ಬನ್ನಿ, ಸಂತೈಸಿಕೊಳ್ಳಿ. ಸುಯೋಧನ, ಈಗಲಾದರೂ ನನ್ನ ಮಾತನ್ನು ಸ್ವಲ್ಪ ಕೇಳುವೆಯ? ಓ ಇದುರ ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರು ಹೇಳಲಲ್ಲ ಏಕೆ? ನಡೆಯಲಿ ನಿನ್ನ ಅರಣ್ಯರೋಧನ. ಹೌದು ದುರ್ಯೋಧನ, ಹೌದು ನನ್ನದು ಅರಣ್ಯರೋಧನವೇ. ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನಮ್ಮಂತಹ ತಿಳಿದವರ ಕರ್ತವ್ಯ. ಸುಯೋಧನ, ಈಗಲಾದರೂ ನನ್ನ ಮಾತನ್ನು ಕೇಳು, ನನ್ನ ಮಾತನ್ನ ನಿರಾಕರಿಸಬೇಡ. ನಾನು ಹೇಳುವ ಮಾತನ್ನು ಕೇಳು, ಹಾಗೆ ನಾನು ಹೇಳದೆ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಸುಯೋಧನ, ನೀನು ರಾಜ್ಯ ಮದದಿಂದ ಗರ್ವಿತನಾಗಿರುವೆ, ಐಶ್ವರ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಈಗ ನಾನು ಏನು ಹೇಳಿದರೂ ನನ್ನ ಉಪದೇಶವು ನಿನಗೆ ಕೇಳಿಸುವುದಿಲ್ಲ. ಆದರೂ ಹೇಳುವೆನು, ಕೇಳು. ಕೆಡುವವರನ್ನು ಕಂಡಾಗ ಉಪದೇಶ ಮಾಡಬೇಕಾದ್ದು ನಮ್ಮಗಳ ಕರ್ತವ್ಯ. ನಿನ್ನ ತಂದೆ ಪಿತಾಮಹ ಭೀಷ್ಮ, ದ್ರೋಣ, ದ್ರೋಣಾಚಾರ್ಯರು, ಶ್ರೀಕೃಷ್ಣ ಪರಮಾತ್ಮ, ಇವರು ಹೇಳಿದುದಕ್ಕಿಂತ ಹೆಚ್ಚಿಗೆ ನಾನೇನನ್ನು ಹೇಳಲಾರೆ ಸುಯೋಧನ. ಆದರೆ ಇದೀಗ ಸಂಧಿಗೆ ಸುಸಮಯ, ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ನಿನ್ ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಆ ಪಾಂಡವರು ಅದರಲ್ಲೇ ತೃಪ್ತಿ ಪಡುವರು. ಇದು ನನ್ನ ಅಭಿಪ್ರಾಯ ದುರ್ಯೋಧನ. ಎದುರ, ಈ ನೀತಿ ಪಾಠವನ್ನು ಆ ಪಾಂಡವರಿಗೆ ಹೇಳಲಲ್ಲಬೇಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ನಮ್ಮ ತಂದೆಯವರಿಗಾಗಲಿ ನನ್ನೊಬ್ಬನಲ್ಲೇ ದೋಷವು ಕಂಡುಬರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿಪುತ್ರ ಪಕ್ಷಪಾದಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿಮ್ಮ ಮರುಳಿ ಮಾತಿಗೆ ಒಡಂಬಡುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ, ಇದು
ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀನಲ್ಲ ಕೃಷ್ಣ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಶಯದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಕ್ಪಟುತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಹಾಗಲ್ಲ ಕೃಷ್ಣ, ಹೇಳುವೆನು ಕೇಳು. ಈ ಕೌರವೇಶ್ವರನನ್ನು ಹುಡಿಗೈಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರ, ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪಾತ್ರ ಪಾರ್ಥ? ಅದು ದುರಹಂಕಾರ, ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಏಡಿ ಪಾಂಡವರು. ಅದು ದುಸ್ಸಾವಾಸ, ದುಶಾಸನ. ದುರ್ಯೋಧನರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಯೋಜನೆ ಮಾಡಿರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇನು ಹೇಳಿದರು, ಈ ದುರ್ಯೋಧನನ ನಿರ್ಧಾರ ಚಲಿಸದೂ ಚಲಿಸಲಾಗದು. ಕಂಠಸೋಸನಿಂದ ಪ್ರಯೋಜನವಿಲ್ಲ, ನೀನಿನ್ನು ಹೊರಡಬಹುದು. ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರದಲ್ಲಿ ಪ್ರಜ್ವಲಿಸಿದ ಕೋಪ ಜ್ವಾಲೆಯು ಎಂದಿಗೂ ಶಾಂತವಾಗುವುದಿಲ್ಲ. ವಿಷ್ಣು, ನೀನು ಬಂದ ದಾರಿಯನ್ನು ಹಿಡಿಯುವುದೇ ಮೇಲು. ಆ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನು ಕಾಲಕ್ಕೆ ಬಿಡಬಲ್ಲ ಗಂಡು ಗಲಿಗಳು ನಾವು. ನೀನು ಬಂದ ದಾರಿಯನ್ನು ಹಿಡಿಯುವುದೇ ಮೇಲು. ಮೆಟ್ಟಿ ಸೂರ್ಯ ಗೈದು, ಮೆಟ್ಟಿ ಸೂರ್ಯ ಗೈದು, ವೈರಿಗಳನ್ನ ವಧಿಸುವೆ, ವೈರಿಗಳನ್ನ ವಧಿಸುವೆ, ವೈರಿಗಳನ್ನ ವಧಿಸುವೆ. ಬರೆದಳವರ ಬಿಡದೆ ಕಳರ, ಬರೆದಳವರ ಬಿಡದೆ ಕಳರ, ಶಿರವಂತರಿಗೆ ಕರೆಯುವೆ, ಶಿರವಂತರಿಗೆ ಕರೆಯುವೆ, ಶಿರವಂತರಿಗೆ ಕರೆಯುವೆ. ಮೆಟ್ಟಿ ಸೂರ್ಯ ಗೈದು, ಮೆಟ್ಟಿ ಸೂರ್ಯ ಗೈದು, ವೈರಿಗಳನ್ನು ವಧಿಸುವೆ, ವೈರಿಗಳನ್ನು ವಧಿಸುವೆ. ಭಯದಳವರ ಬಿಡದೆ ಕಳರ, ಶಿರವ ತರಿದು ಮೆರೆಯುವೆ, ಶಿರವ ತರಿದು ಮೆರೆಯುವೆ, ಶಿರವ ತರಿದು ಮೆರೆಯುವೆ. ಕೃಷ್ಣ, ಓಡುವರಿಗೆ ಅರ್ಧ ರಾಜ್ಯ ಕೇಳುವುದರೆ ಯುದ್ಧಕ್ಕೆ ಸಿದ್ಧನಾಗುವನ ಕೃಷ್ಣ. ದುರ್ಯೋಧನ, ಅದು ಶಾಸನ ಅಭಿಮತವೇ ನನ್ನ ಅಭಿಮತವು. ಕರ್ಣ, ಕುಲದಲ್ಲಿ ಕೀಳಾದರೂ ಛಲದಲ್ಲಿ ಮೇಲುಗೈ. ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ.
ತನು ಮನ ಧನವನ್ನು ಅರ್ಪಿಸಲು ಸಿದ್ಧನಾಗಿರುವ ನನ್ನದು ಧರ್ಮವು ವಿಚಾರ ಮಾಡಿ ತಿಳಿಯುವುದಿಲ್ಲ. ಕರ್ಣ, ನೀನು ಇವರಂತೆ ಮಾತನಾಡುವ ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಧರ್ಮವನ್ನು ಬಲಿಕೊಡಲು ಯೋಚಿಸುತ್ತಿರುವ, ಇದು ನಿನಗೆ ಧರ್ಮವೇನಯ್ಯ? ಕೃಷ್ಣ, ದುರ್ಯೋಧನನ ಧರ್ಪದ ನುಡಿಗಳಿಂದ ಯಾದವಾಗ್ರಣಿಯ ಗಂಟಲು ಹಿಗಿ ತಪ್ಪಿದಂತಾಯಿತು. ಮೇಲಿ ಮೀರಿತು. ಮದನ್ಮತರಾದಿಗಳನ್ನು ಮಾತನಾಡುವುದೇ ಅನುಚಿತ. ದುರ್ಯೋಧನ, ಕೃಷ್ಣ, ಭಾರತ ಭೂಮಿ ಸಜೈ ಸೀತುರಸ ಸಮಾನ ಸೌರಸ ನಿರಾಕರಿಸು ಸಹೋದರ ನಿರಾಕರಿಸಿದರೈ ಭಾರತ ಭೂಮಿ ಸಜೈ ಸೀತುರಸ ಜೈ ಸದುರಸ ಕರೆದಿ ಅರೈ ಅನುಜಾತರ. ಕೃಷ್ಣ ಅನುಜಾತರ ಕರೆಯ ನಿತ್ಯ ಜಾತಿ ಪದೇ ಯಾಗುವೀರ ಕರೆಯ ನಿತ್ಯ ಜಾತಿ ಪಡೆ ಸಿರಿಯಾಗುವೀರ ವೈರವನೆ ನೀಗಿ ಸೈರಣೆಯ ತಾಳೈ ವೈರವನೆ ನೀಗಿ ಸೈರಣೆಯ ತಾಳೈ ಪಾಟೈ ಬಲುಡ ಧರಿ ಧರ್ಮ ನಿರುತ ನೆನಿಸಿ ಕೊರೆ ತರೆಯ ಪಾಪ ಇಬ್ಬಲು ಧರ್ಮ ನಿರುತ ತುಂಬ ಧರಿ ಧರ್ಮ ನರಿ
ಭಾರತ ಭೂಮಿ ಸಜೈ ಸೇತು ರಾಜ ಸಮಾನ ಸೌರ ಸಾಮಾನ್ಯ ಭಾರತ ಭೂಮಿ ಸಜೈ ಸೇತು ರಾಜ ಜೈ ಸದುರಾಸ ದುರ್ಯೋಧನ ಕೃಷ್ಣ ನಿನ್ನ ಗುರು ಹಿರಿಯರನ್ನು ಸಹೋದರರನ್ನು ಬಂಧುಗಳನ್ನು ಸಾರಿ ದೃಷ್ಟಿಸಿ ನೋಡು ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನು ಧ್ವಂಸ ಮಾಡುವ ಏಕೆ ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು ನಿಮ್ಮೆಲ್ಲರ ಸ್ನೇಹ ಪ್ರೀತಿ ಮಮತೆ ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ ಭಾವ ಇದು ಅತ್ಯಂತ ಮಹತ್ವವಾದ ವಿಷಯ ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದಿವಿ ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾ ಭಿಕ್ಷೆಯನ್ನು ಬೇಡುವರು ಮಿತ್ರರು ಪುಳಿಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು ಪಾಂಡುನಂದನೊಡನೆ ಪ್ರಜಾಪಾಲನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ನೆನೆಸುವೆ ಈ ನರಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೋಗಳು ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದರೂ ಹೋಗಲಿ ಬಿಡು ಅವರ ಇಷ್ಟವನ್ನು ನೆರವೇರಿಸು ಸಂಧಿಗೆ ತಮ್ಮ ಸಮ್ಮತಿಸು ದಾನವೀಜಿ ಯದುಪತಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ ಮತ್ತಾರ ಸಲುವಾಗಿ ನಿಮ್ಮಗಳ ಸಲುವಾಗಿ ಮುಂದೊದಗುವ ಬೀಸವನ ಯುದ್ಧದಿಂದ ಮಾನವ ಕೋಟಿನ ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ ಇದರಲ್ಲಿ ನನ್ನ ಅಪರಾಧವೇನಿದೆ ಎದುರಾಜ ಪಾಂಡವರು ಜೂಜಾಡಿ ರಾಜ್ಯ ಕೋಸಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ ಕೇಳು ವಾಸುದೇವ ಈ ವಿಸ್ತಾರ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ ಪಾಂಡವರು ಕ್ಷಾತ್ರ ಧರ್ಮ ವಿಭುದೇ ಆ ಏಡಿ ಪಾಂಡವರು ಕೃಷ್ಣ ದುರ್ಯೋಧನ ಕ್ಷಾತ್ರ ಧರ್ಮ ವಿಭುದೇ ಆ ಏಡಿ ಪಾಂಡವರಳು ರೂಢಿಗವರೊಳಗೆಂದು ಶ್ರೇಷ್ಠರಿ ಬರೈ ಮೂಡತನವಿದಲ್ಲವೇ ಸಂಧಿಯ ಬಯಕೆ ಕೃಷ್ಣ ಮೂಡತನವಿ ಇದಲ್ಲವೇ ಸಂಧಿಯ ಬಯಕೆ ಅರಿತು ನೀನಿದೆಲ್ಲವಾ ಆ ಅರಿತು ನೀನಿದೆಲ್ಲವ ಕ್ರಾಂತಿ ಮೂಡಿಸೆಯ ಮುಕುಂದ ಕ್ರಾಂತಿ ಮೂಡಿಸೆಯ ಮುಕುಂದ ಪಾಂಡವರು ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಯುದ್ಧದ ಭಯವನ್ನು ತೋರುವ ಜನಾರ್ದನ ಯುದ್ಧವು ಕ್ಷತ್ರಿಯನ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ ಭಯಪಡಲಾರ ಭಯಪಡಲಾಗದು ಸ್ಥಿರನಾಗು ದುರ್ಯೋಧನ ನಿನ್ನ ಅಭಿಷ್ಟವು ಯುದ್ಧವಾಗಿದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದಿವೆ ಕುರುಕುಲದ ಕಳಂಕ ಸ್ವರೂಪನೇ ನಿನ್ನ ಅಪರಾಧಗಳೇನು ಕೇಳಿವ್ಯಾ ಪುರೋಹಿತ ಭೀಷ್ಮರೇ ಇದು ಯಾವ ಧರ್ಮ ಪುರೋಹಿತ ಭೀಷ್ಮರೇ ಇದು ಯಾವ ಧರ್ಮ ಭರತ ಭೂಮಿಗೆ ಸ್ವತಂತ್ರರಾರ ಭರತ ಭೂಮಿಗೆ ಸ್ವತಂತ್ರರಾರ ಗುರುಕುಲಕ್ಕೆ ಕುರುದ್ರೋಣರೇ ಕುಲಕ್ಕೆ ಕುರುದ್ರೋಣರೇ ಇದು ಯಾವ ನ್ಯಾಯ
ಮಾಯ ಕಪಟ ವಂಚನೆ ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ ಅರಸು ಕುಲ ನಶಿಸುತ್ತೆ ಮಹಾರಾಜ ಧರಣಿಯ ಇದವರೆಲ್ಲ ಮರಳಿ ಬರರ ಧರಣಿಯಾಳಿದವರೆಲ್ಲ ಮರಳಿ ಬಾರರ ಸಂಧಿ ಬೇಡಲು ಬಂದ ರಾಯಬಾರಿ ಭರತ ವಂಶ ಕುಲಾಂತಕನಲ್ಲ ವೈಯ್ಯ ಯಮಸುತ ಭೀಮೋರ್ಜುನನ ಕುಲ ಸಹದೇವಾ ಸಹದೇವ ಸಾಮಾನ್ಯರೆಂದರಿತು ದುಡುಕ ಬೇಡ ಸಮಭಾಗವನಿತ್ತು ಸುಖದಿ ಬಾಳೋ ಸುಯೋಧನ ನಿನ್ನ ಅಪರಾಧಗಳೇನೆಂದು ಕೇಳುವ ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಸಕುನಿಯ ಸಲಹೆಯಂತೆ ಯುಧಿಷ್ಠಿರನ ಕಪಟ ದೂತ ಕೇಳದು ತನ್ನ ಮರಿತ್ಯ ಸಹೋದರನ ಪತ್ನಿ ರಾಜಸಭೆಗಳ ತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮ ಕೇತುವಿನಂತೆ ನಿನ್ನ ನೀಚ ಸೃತಿ ನಿಂಬಾಲಿಸುವುದೆಂದು ಬರೆಯಬೇಡ ಧರ್ಮನಿಷ್ಠರು ಸ್ನೇಹಶೀಲರು ಆದ ಪಾಂಡವರಲ್ಲಿ ಜಘನ್ಯವಾದ ರಾಕ್ಷಸವೃತ್ತಿಯನ್ನು ತೋರಿಸಿದೆ ವಾರಣಾವತಾರದಲ್ಲಿ ಅರಗಿನ ಮನೆ ಏಕಚಕ್ರಗದಲ್ಲಿ ಕುಂತಿಗಾದ ಮಗ ವಿಷಪ್ರಸನ ಸರ್ಪಬಂಧ ಇವೆಲ್ಲವನ್ನು ಮರೆತೀಯ ಭೀಷ್ಮ ದ್ರೋಣಾದಿ ಗುರುಜನರ ಮಾತು ನಿರಾಕರಿಸಿ ಅನ್ಯಾಯ ಆಚರಣೆ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದು ಲಭಿಸದು ಲಭಿಸಲಾರದು ಅದು ನಿನ್ನ ಭ್ರಮೆ ಕೆಟ್ಟರು ಸರಿ ಕಟ್ಟೆಗಡೆಯರಾಗಿ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದಲ್ಲಿನ ಕಟ್ಟಾರು ಈ ಕೌರವೇಶ್ವರನ್ನು ಕೆಣಕ್ಕೆ ಕೇಕೆ ಹಾಕಿದಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೇ ತೊಟ್ಟನು ಛಲವೆಂಬ ವಜ್ರ ಕವಚವನ್ನು ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರ ಕಾಂತರದು ಕದನಕ್ಕೆ ನಿಂತರು ಸರಿ ಈ ಕಲಿಯಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ ಈ ಅಸ್ತಿನಾವತಿಯ ಮಣಿಮಕುಟ ರಕ್ತ ಸಿಂಹಾಸನಾಧೀಶ್ವರ ಈ ಕೌರೇಶ್ವರನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ ಛಲವನ್ನು ಬಿಡೆ ನೆಲವನ್ನು ಕೊಡೆ ಕೆಟ್ಟರು ಸರಿ ಎದೆಗೊಳದೆ ಬಿಟ್ಟು ಕೊಡಲು ತಿರು ಭೂಮಿಯನ ಕೆಟ್ಟರು ಸರಿ ಎದೆಗೊಳದೆ ಬಿಟ್ಟು ಕೊಡಲು ತಿರು ಭೂಮಿಯನ ಅಟ್ಟ ಆಸದಿಂದ ಭುಜವ ತಟ್ಟಿ ಎತ್ತಿನ ಅಟ್ಟ ಆಸದಿಂದ ಭುಜವ ತಟ್ಟಿ ನೆಲವನ್ನು ಬಿಡಲು ನೆಲವನ್ನು ಕೊಡೆನು ಕೃಷ್ಣ ಗುರು ಬಲರಾಮನ ಬೆಂಬಲ ಬಿಡಲು ಛಲವನ್ನು ಬಿಡಲು ನೆಲವನ್ನು ಕೊಡೆನು ಆಕಾಶಪ್ಪು ಪಂಡಲವೇ ತುಂಬಾಯ್ ಗಿರಿ ಆಕಾಶಪ್ಪು ಪಂಡಲವೇ ತುಂಬಾಯ್ ಗಿರಿ ಲಾಜವನ್ನು ಬರಲಿ ನೆಲವನ್ನು ಯುದ್ಧ ಮಾಡಿ ಗೆದ್ದು ಬರೆಯಲಿ ಯುದ್ಧ ಮಾಡಿ ಜತ್ತು ಪಡೆಯಲಿ ಕಡೆಯಲ್ಲಿದ್ದಾರ ಬೇಡಿಕೆ ಜನಮತಿ ಪಾಂಡವ ಕಡೆಯಲ್ಲಿದ್ದಾರ ಬೇಡಿಕೆ ಕೃಷ್ಣ ಪಾಂಡವರಿಗೆ ಸಮಭಾಗವಗೊಳಿಸ ಈ ಪಟ್ಟ ಶ್ರಮ ಸಾರ್ಥಕವಾಗಿದೆ ಕೃಷ್ಣ
ಪಾಂಡವರಿಗೆ ಸಮಭಾಗವ ಕೊಡಿಸಿ ಪಟ್ಟ ಸಮ ಸಾಧಕವಾಗಿ ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿಸುವೆ ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ ಹಾಗಾದರೆ ಸಂತಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿ ಸತ್ಕರಿಸಲಿರುವೆ ಕೃಷ್ಣ ಪಾಂಡವರು ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪಾಲದಲ್ಲಿ ರತಿಕರ ವೀರ ಘೋಷದಲ್ಲಿ ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು ಇದೇ ನನ್ನ ಕಡೆಯ ನಿರ್ಧಾರ ಛಲತೊಟ್ಟು ಮಾಡುವ ಯುದ್ಧ ಕಡಾಕಡಿ ಸೋತರೆ ವೀರ ಮರಣ ಗೆದ್ದರೆ ಅಖಂಡ ಸಾಮ್ರಾಜ್ಯ ಅಖಂಡ ಸಾಮ್ರಾಜ್ಯ ಅಖಂಡ ಸಾಮ್ರಾಜ್ಯ ಗೌರವೇಶ್ವರನ ದರ್ಪದ ನುಡಿಗಳಿಂದ ವೀರಗ್ರಾಣಿಯ ಗಂಟಲು ಬಿಗಿದಪ್ಪಿದಂತಾಯಿತು. ಅಗ್ರದ ನಿನ್ನ ನಿಂದನೆಯನ್ನು ತದೇಕ ಚಿತ್ತರಾಗಿ ಕೇಳುತ್ತಾ ಕುಳಿತಿರುವರು ಈ ವೃದ್ಧರು. ಕೃಷ್ಣ, ನೀನು ಬಂದ ದಾರಿಯನ್ನು ಹಿಡಿಯುವುದೇ ಮೇಲು. ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ಯಾರಿಗೆ ಯಾರನು ನಂಬಲಿ ಜಗದಲ್ಲಿ ನನ್ನ ಕಣ್ಣೀರೆ ನನ್ನ ಬಿದುರ ಯಾರಿಗೆ ಯಾರನು ನಂಬದು ತಳುಕು ಮಾತಾಡುವ ಬರಿದೆ ಕೊಂಡಾಡುವ ತಳುಕು ಮಾತಾಡುವ ಬರಿದೆ ಕೊಂಡಾಡುವ ಅಣವು ತುಂಬಿರಲು ಜೊತೆ ಗೂರುತ ಎಲ್ಲ ನೀನೆ ಸರಿ ಎಂದು ಹೇಳುತ್ತ ಯಾವ ಕೆಲಸಕ್ಕಾದರೂ ಹಣಕ್ಕೆ ಮಾಡುತ್ತಿರುವರು ಬರಿದೆಯ ನೋಡಿ ದೂರ ಸೆರೆವರು ನನ್ನ ಕಸದಂತೆ ಕಾಣುತ್ತಿರುವರು ನಾನು ದುಡಿಯುವಾಗ ಮಕ್ಕಳೆಲ್ಲರೂ ನನ್ನ ಮಾತಂತೆ ನಡೆಯುತ್ತಿದ್ದರು
ನನ್ನ ಕಸದಂತೆ ಕಾಣುತ್ತಿರುವರು ಯಾರಿಗೇ ಯಾರೇ ವಿದುರ ಮಹಾರಾಜ ಅಗ್ರಜ ಹೋಗಿ ಗಾಂಧಾರಿಯನ್ನು ಕರೆದುಕೊಂಡು ಬಾ. ನಿಮ್ಮ ಇಚ್ಛೆಯಂತೆ ಆಗಲಿ. ಆತ ಭಾಗ್ಯ ಕುಮಾರನಿಗೆ ಅವಳಾದರೂ ಬುದ್ಧಿಯನ್ನು ಹೇಳಲಿ. ತಮ್ಮ ಆಜ್ಞೆಯಂತೆ ಆಗಲಿ ಮಹಾರಾಜ. ರಾಜಮಾತೆ ಹತ್ತಿಗೆ ಜೋಪಾನವಾಗಿ ಬನ್ನಿ. ಕುಮಾರನಲ್ಲಿ ರಾಜೇಂದ್ರ ಮಾತ ಪಾಂಡವ ಒಡನೆ ವೈರವ ಇಲ್ಲಿಯ ಬೇಡ ಪಾಂಡವ ಒಡನೆ ವೈರವ ಇಲ್ಲಿಯ ಬೇಡ ನಾನು ಎಷ್ಟೇ ವಿಧವಾಗಿ ಬುದ್ಧಿ ಹೇಳಿದರೆ
ಪಿತಾಮರು ಎಷ್ಟು ವಿಧವಾಗಿ ಹೇಳಿದರು, ವಿದರನು ಎಷ್ಟೇ ವಿಧವಾಗಿ ಹೇಳಿದರು, ಪರಮಾತ್ಮನ ಸಂದೇಶವನ್ನು ತಿರಸ್ಕರಿಸಿ ಹೋದನು ಹೋದನು ಹೊರಟೇ. ನೀನಾದರೂ ಆತನನ್ನು ಕರೆಯಿಸಿ, ತಾಯಿ ಜಗತ್ತಿಗೆ ಪವಿತ್ರವಾದ ವಸ್ತು, ಈ ಜಗತ್ತಿನಲ್ಲಿ ಭೂಮಿ ತಾಯಿಗಿಂತಲೂ ಎತ್ತ ತಾಯಿಯೇ ದೊಡ್ಡವಳು ಎಂಬ ಅಭಿಮಾನ ಅವನಿಗೇನಾದರೂ ಇದ್ದರೆ ನಿನ್ನ ಮಾತಿಗಾದರೂ ಹಾಲಿಸಿ ಪರಮಾತ್ಮನ ಈ ಸತ್ಯದ ಸಂಧಿಯನ್ನು ಧಿಕ್ಕರಿಸದಂತೆ ಮಾಡುಗಾಂಧಾರಿ, ಈ ಕುರುವಂಶವನ್ನ ಉಳಿಸು, ಆ ಹತಭಾಗ್ಯನನ್ನು ಕರೆಯಿಸು. ನೀನಾದರೂ ತನ್ನ ತಾಯಿಯ ಪ್ರೇಮದ ವಾಕ್ಯವನ್ನಾಡಿ ಆತನಿಗೆ ಬುದ್ಧಿ ಹೇಳು ಗಾಂಧಾರಿ, ಬುದ್ಧಿ ಹೇಳು, ನೀನಾದರೂ ಕರೆಸು. ಪುತ್ರ ವ್ಯಾಮೋಹದಿಂದ ಪರಿತ್ಯಕ್ತನಾದ ನೀನು ಈ ಅಖಂಡ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲಿ? ಈ ಮೋಹವನ್ನು ತ್ಯಜಿಸು, ವಿವೇಕವೆಂಬ ನಿನ್ನ ಆಂತರಿಕ ಚಕ್ಷುವನ್ನು ತೆರೆ. ಈ ಸಂದಿಗ್ಧ ಸಮಯದಲ್ಲಿ ನೀನೇನು ಮಾಡಬೇಕೆಂಬುದನ್ನು ಚಿಂತಿಸು. ದುರ್ವಿನೀತನು ದುರಾಚಾರಿಯೂ ಆದ ದುರ್ಯೋಧನ ಕೈಗೆ ರಾಜದಂಡವನ್ನು ಒಪ್ಪಿಸುವುದರಿಂದ ಅಧರ್ಮಕ್ಕೆ ಆಹ್ವಾನ ಕೊಟ್ಟಂತಾಗುವುದು, ನರಕವನ್ನು ಕೈಬೀಸಿ ಕರೆದಂತಾಗುವುದು. ಆದರೆ ಈ ಕುರುವೃದ್ಧರ ಹಾಗೂ ಶ್ರೀಕೃಷ್ಣನ ಮಾತಿನಂತೆ ನಡೆದರೆ ಸ್ವರ್ಗದ ದಾರಿಯು ನಿರಾಪದವಾಗುವುದು. ವಿದುರ ಕುಮಾರನನ್ನು ಕರೆದ. ಆಗಬಹುದು ರಾಜಮಾತೆ. ಯಾರು ನನ್ನನ್ನು ಕರೆಸಿದವರು? ನಾನು ಕುಮಾರ. ಕಂದ ಅಮ್ಮ ತನಯ ಎಷ್ಟು ಇಲ್ಲಿ ಒಬ್ಬರು ಕಲಕ್ಷನ್ ಮಾಡ್ತೀನಿ. ನೀನೇನಂತ ಕೇಳಿದ್ರೆ 6,000 ಕೊಡ್ತೀನಿ, ನಾನು ತೋರು ಅಂತ ಕೇಳಿದ್ರೆ 5,000 ಅದಾದ್ಯ ಆಗೋಲಿ ಬೇಕು.
ನಾನು ನಿನ್ನ ತಾಯಿ. ಅಗಣ್ಯ ವೃತ ಉಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ನಿನ್ನ ಕಲ್ಯಾಣ ಒಂದೇ ದೇವರಲ್ಲಿ ನಾನು ಬೇಡುತ್ತಿರುವ ಏಕಮಾತ್ರ ಭಿಕ್ಷೆ. ಬಾಲ್ಯದಿಂದಲೂ ನಿನ್ನ ಕಣ್ಣುಗಳಿಂದ ಒಂದು ತುಟು ನೀರು ಬಂದರೂ ನನ್ನ ದೇಹದ ರಕ್ತವೇ ಇಂಗಿ ಹೋಯಿತೆಂದು ಭಾಸವಾಗುತ್ತಿತ್ತು. ಕುಮಾರ, ತುಡುಕಬೇಡ, ತುಡುಕಬೇಡ ಮಗನೇ. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಯುದ್ಧದ ಚಿಂತೆಯನ್ನು ಬಿಡು. ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಮಭಾವದಿಂದ ಭೂಮಿಯನ್ನಾಳು ಕಂದ. ಪುನಾದೇ ಮಾತು. ಅಮ್ಮ, ನಾನು ನಿನ್ನ ಪುತ್ರನಾಗಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಇಲ್ಲ ಇಲ್ಲ, ಜಗತ್ತೆಲ್ಲವೂ ಪ್ರತಿಭಟಿಸಿದರೂ ಸರಿ ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಅಮ್ಮ, ಅವರು ರಾಜ್ಯವನ್ನು ಬಯಸುವುದಾದರೆ ಯುದ್ಧ ಮಾಡಿ ಗೆದ್ದು ಪಡೆಯಲಿ. ಯುದ್ಧ ಕ್ಷತ್ರಿಯನ ಧರ್ಮ. ಕೃಷ್ಣ, ಇದು ನನ್ನ ಕಡೆಯ ಸಂದೇಶ. ಪಾಂಡವರು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು. ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪಾಲದಲ್ಲಿ, ರಥಿಕರ ವೀರಘೋಷದಲ್ಲಿ ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ಕೃಷ್ಣ, ಸುಯೋಧನ ಎಲ್ಲನೂ ಕೇಳಿ ಇಲ್ಲೇ ನಿಂತಿರುವೆಯಲ್ಲ, ಹೋಗಬಹುದಲ್ಲ. ನನಗಿನ್ನು ಸಮಯವಿಲ್ಲ, ನಾನು ನಿನ್ನ ಬರುವೆನು. ಸುಯೋಧನ, ಸಮಯವಿಲ್ಲ. ಅಧರ್ಮ ಸುರಿಯಿಂದ ಉನ್ಮತ್ತನಾದವನು ಹಸಿದ ಬೇಟೆಯ ನಾಯಿಯಂತೆ ಮೃತ್ಯು ಬೆನ್ನಟ್ಟಿಕೊಂಡು ಬರುತ್ತಿರುವಾಗ ಮಾನವನಿಗೆ ಸಮಯವೆಲ್ಲಿಯದು? ಹತಭಾಗ್ಯ ಕುಮಾರ, ನೀನು ನಾಶವನ್ನು ಹೊಂದುವೆ, ಸಂಗಡ ಕುರುಕುಲವೂ ನಾಶವಾಗುವುದು. ನಿನ್ನ ವೃದ್ಧಂದ ಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವವಾಗಿ ಕಣ್ಣೀರು ಸುರಿಸುತ್ತಾ ಆ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಹೇ ಪರಮಾತ್ಮ, ಈ ಗಾಂಧಾರ್ಯ ಲಲಾಟದಲ್ಲಿ ಇನ್ನೂ ಅದೇನನ್ನು ಬರೆದಿರುವೆ ಸ್ವಾಮಿ? ಗಾಂಧಾರಿ ದೇವಿ, ಅನರ್ಥವಾಯಿತು ವಾಸುದೇವ. ಈ ಮೂಢರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರುವರು. ಏನು? ನನ್ನನ್ನು ಬಂಧಿಸುವರಿ? ನಾನು ದೂತನು, ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು, ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ? ವಾಸುದೇವ, ಪರಮಾತ್ಮ ನಿನಗೆ ಕೈಗಳನ್ನು ಜೋಡಿಸಿ ಬೇಡಿಕೊಳ್ಳುತ್ತಿರುವ ಸ್ವಾಮಿ, ಈ ಪಾಪಮಯ ಸಭೆಯಲ್ಲೇ ಒಂದು ಕ್ಷಣವೂ ನಿಲ್ಲಬೇಡ. ನೀನಿಲ್ಲಿಂದ ಹೊರಟು ಹೋಗು ತಂದೆ. ರಾಜಮಹಿಷಿ, ಒಬ್ಬ ಬಲಹೀನನಾದ ದುರ್ಯೋಧನಿಗೆ ಇದು ನಾನು ಇಲ್ಲಿಂದ ಪಲಾಯನ ಮಾಡಿದೆ, ಅದೆಂದಿಗೂ ಆಗತಕ್ಕ ಮಾತಲ್ಲ ತಾಯಿ. ವಾಸುದೇವ, ಭಯವಲ್ಲ ಸ್ವಾಮಿ, ಭಯವಲ್ಲ. ಓ ಪಾಂಡುರಂಗ
ಮಾಡಿರುವ ಭಯವಲ್ಲ ಸ್ವಾಮಿ, ಭಯವಲ್ಲ. ದಾನವ ವಿಜಯ ಎದುಪತಿಗೆ ಶತ್ರುಗಳ ಭಯವೇ. ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ. ಗದಾಚಕ್ರ ಪಾಣಿಗೆ ವಿರೋಧಿಗಳ ಚಿಂತೆಯೇ. ಭಯಕ್ಕಾಗಿ ಹೇಳುತ್ತಿಲ್ಲ ಸ್ವಾಮಿ, ಆದರೆ ನನ್ನ ಕಣ್ಣ ಮುಂದೆಯೇ ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ತಾನೇ ಸಹಿಸಲಿ? ಅದೂ ನನ್ನ ಕುಲಾಂಗನ ಪುತ್ರನ ಕೈಯಿಂದ. ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತಳ ಪ್ರಾರ್ಥನೆಯನ್ನು ಕೇಳು. ನೀನಿಲ್ಲಿಂದ ಪಲಾಯನ ಮಾಡುವ, ನಿನ್ನ ಚರಣಗಳಿಗೆ ಬಿದ್ದು ಬೇಡುವೆನು ಸ್ವಾಮಿ. ರಾಜಮಯಸಿ, ಈಗಿನ ನಿನ್ನ ಸಲುವಾಗಿ ನಾನು ಏಡಿಯಂತೆ ಪಲಾಯನ ಮಾಡುವ. ಯಾವ ಆಶೋತ್ರ ಮಾವತ್ರನ ಇಲ್ಲಿಗೆ ಬಂದನೋ ಅದನ್ನು ದೀಪವನ್ನು ಮುಟ್ಟಿದ ಪಟ್ಟಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಂಡಿಯಂತೆ ಕ್ಷಣ ಮಾತ್ರದಲ್ಲಿ ಕೌರವನ ಅಹಂಕಾರವು ನಾಶವಾಗಲಿ. ನಿನ್ನ ಮಾತಿನಂತೆ ನಾನು ಏಡಿಯಂತೆ ಪಲಾಯನ ಮಾಡುವೆನು. ಕೃಷ್ಣ ನಿಲ್ಲು, ಎಲ್ಲಿಗೆ ಪ್ರಯಾಣ ಮಾಡುತ್ತಿರುವೆ? ಕತಿ ಬೇಡೈ ಸುಳಿಯೋದ ಮನೆ ತೋರಿಗ, ಕತಿ ಬೇಡೈ ಸುಳಿಯೋದ ಮನೆ ತೋರಿಗ. ಅದೇ ನಿಂತು ಮೊದಲಿದೆ, ಅದೇ ಮಾತು ಮೊದಲಿದೆ, ಅದೇ ಮಾತ ಮಗಳುವೆ. ಕುಲಯುತ ಕುಲವ ಮರತೈದು ಕುಲಯುತ ಕುಲವ ಮರತೈಯ ಕುರದನು ಕತಿ ಬೇಡೈ ಸುಯೋದ ನನೆ ತೋರಿ ಗದ ಮದನ ದೊರೆ ಮದವನ ಜಗುರೆ ಕೃಷ್ಣ ಕಚನ ದೊಳ್ಳೋಯಿ ಮಾಧವನ ಜಗಿತೆ ಚತುರಿಯ ಮಳುವೆ ಮಯಂಗ ಮತಿಯಂತೆ ಮಾತನರಿಯದೆ ಮಯಂಗ ಮತಿಯಂತೆ ಮಾತನರಿಯದೆ ಕಂದವ ಕೊಡುವೆ ಕುಂಡೋದನ ಕಂದವ ಕೊಡುವೆ ಪರಮ ಪುರುಷನನ್ನು ಕೊಬ್ಬಿರುತ್ತನು ಪಡವಿಯೋ ಅಡಗಿದೆ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ಐದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಯಾರಿಗೋ, ನೀವೇ ನಿರ್ಣಯಿಸಿಕೊಳ್ಳಿ. ಯಾರು ನಿರ್ಣಯಿಸಬೇಕಾಗಿಲ್ಲ, ನಾನು ಆಗಲೇ ನಿರ್ಣಯಿಸಿ ಸಲಹೆ ನಿಂತಿದ್ದೇನೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಕೌರವೇಶ್ವರ ನಿನ್ನನ್ನು ಉಚಿತವಾಗಿ ಬೀಳ್ಕೊಡುವಂತೆ ನಮ್ಮ ಸಕುನಿ ಮಾವನವರು ನನಗಾಗಲೇ ಮುಖ್ಯ ಸಲಹೆ ನೀಡಿರುವರು. ಓಹೋ, ಸಕುನಿ ಮಾವನರ ಸಲಹೆಯಿಂದ ಮೇಲೆ ಅದು ಅದ್ಭುತಾಕಾರವಾಗಿ ಇರಬೇಕು. ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವಿದು. ಸಕುನಿ ಮಾವ, ನಿನ್ನ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿ ಸ್ವೀಕರಿಸುವೆನು. ಸ್ವೀಕರಿಸು ಸಹೋದರ, ಕೃಷ್ಣನನ್ನು ಬಂಧಿಸು. ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ? ನಿನ್ನನ್ನು. ಬಟ್ಟೆಯಿಂದ ಬೆಂಕಿಯೇನು, ಬೀಸಣಿಗಿಂದ ಗಾಳಿಯೇನು, ಮರಳಿನ ಸಾಗರವು ಪ್ರತಿಬಂಧಿಸಲು ಇಚ್ಛಿಸುವಿಯಾ? ವ್ಯರ್ಥ 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 ದುರ್ಯೋಧನ, ನಿನ್ನಿಂದ ಸಾಧ್ಯವಿಲ್ಲ. ನಿನ್ನನ್ನು, ನಿನ್ನ ಅಂಗಗಳನ್ನು ಬಂಧಿಸುವೆವು. ಹಾಗಾದರೆ ಬಂಧಿಸಿರಿ ಮಂದಮತಿಗಳಿರ, ಜಾಗೃತಳಾಗುವ.